ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆಶಾ ಬ್ಲಾಗ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇದು ಮುಂಡಿ ಗಿಡ ಇದರ ಕಾಂಡದ ಭಾಗವನ್ನು ನಾವು ಅಡಿಗೆಗೆ ಯೂಸ್ ಮಾಡುವಂಥದ್ದು ಇದು ಫಂಕ್ಷನ್ಗಳಲ್ಲಿ ಮಾಡುವಂತಹ ಅಡುಗೆಗಳಲ್ಲಿ ಹೆಚ್ಚಾಗಿ ಬಳಕೆ ಆಗ್ತದೆ ಇಲ್ಲಿ ಒಂದು ದೊಡ್ಡ ಮುಂಡಿ ಗಿಡ ಇತ್ತು ಇವತ್ತದನ್ನು ನಾವು ಕಟ್ ಮಾಡಿದ್ದೇವೆ ಕಟ್ ಮಾಡಿದ ಪೀಸಿಂದ ಒಂದು ಚಿಕ್ಕ ಪೀಸನ್ನು ನಾನು ಮನೆಯ ಅಡಿಗೆಗೆ ತೆಗೆದಿಟ್ಟಿದ್ದೇನೆ ಇರುವುದನ್ನು ಒಂದು ಫಂಕ್ಷನಿಗೆ ಕೊಟ್ಟಿದ್ದೇವೆ ಇವತ್ತಿನ ವಿಡಿಯೋದಲ್ಲಿ ಈ ಮುಂಡಿಗಡ್ಡೆಯಿಂದ ಯಾವ ರೀತಿಯಾಗಿ ಉಪ್ಪಿನಕಾಯಿ ಮಾಡುವುದು ಅಂತ ತೋರಿಸಿಕೊಡ್ತಾ ಇದ್ದೇನೆ ಫಸ್ಟ್ ನಾವು ಈ ಮುಂಡಿಗಡ್ಡೆಯನ್ನು ಕಟ್ ಮಾಡಬೇಕು ಕಟ್ ಮಾಡಿ ಅದರ ಸೈಡಲ್ಲಿರುವ ಸಿಪ್ಪೆಯನ್ನೆಲ್ಲ ಸ್ವಲ್ಪ ದಪ್ಪಕ್ಕೆ ತೆಗೆದುಕೊಳ್ಬೇಕು ಮುಂಡಿ ಗಿಡದಲ್ಲಿ ಬೇರೆ ಬೇರೆ ಟೈಪಿನ ಮುಂಡಿ ಗಿಡಗಳಿರ್ತದೆ ಇದನ್ನು ನಾವು ಹಾಲು ಮುಂಡಿ ಅಂತ ಹೇಳ್ತೇವೆ ಈ ಮುಂಡಿ ಅಷ್ಟಾಗಿ ತುರಿಸೋದಿಲ್ಲ ಮತ್ತು ಬೇಗನೆ ಬೇಯ್ತದೆ ಕೂಡ ಇದು ತುರಿಸೋದಿಲ್ಲ ಅಂತಾದರೂ ಕೂಡ ನಾವು ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿ ಕಟ್ ಮಾಡಿದರೆ ಒಳ್ಳೆಯದು ನಾನು ಕೂಡ ಹಾಗೆ ಕಟ್ ಮಾಡುವಂಥದ್ದು ಇಲ್ಲಾದರೂ ತುರಿಸ್ತಿದೆ ಅಂತ ಇದ್ದರೂ ಕೂಡ ನಮಗೆ ಎಣ್ಣೆ ಹಚ್ಚಿದರೆ ಅದು ತುರಿಕೆ ಬರೋದಿಲ್ಲ ಉಪ್ಪಿನಕಾಯಿ ಮಾಡಲು ನಾನಿಲ್ಲಿ ಒಂದು ಸಣ್ಣ ಪೀಸನ್ನಷ್ಟೇ ತಗೊಂಡಿದ್ದೇನೆ ಈಗ ಇದನ್ನು ನಾವು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಬೇಕು ನೋಡಿ ಎಲ್ಲವನ್ನು ಈ ರೀತಿಯಾಗಿ ಕಟ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಈಗ ಉಪ್ಪಿನಕಾಯಿಗೆ ಕಟ್ ಮಾಡಿದ್ದಾಯಿತು ಈಗ ಇದನ್ನು ಎರಡು ಮೂರು ಸಲ ಚೆನ್ನಾಗಿ ತೊಳೆದುಕೊಳ್ಬೇಕು ನೀರು ಹಾಕಿ ತೊಳೆಯುವಾಗ ನಾವು ಕೈ ಹಾಕಿ ತೊಳೆಯುವುದಕ್ಕಿಂತ ಸೌಟಲ್ಲಿ ಈ ರೀತಿಯಾಗಿ ತೊಳೆದ್ರೆ ಒಳ್ಳೆಯದು ಆಗ ನಮಗೆ ತುರಿಸ್ತದೆ ಅಂತ ಹೇಳುವ ಭಯ ಇರುವುದಿಲ್ಲ ತೊಳಿತಾ ಇರುವಾಗ ನೋಡಿ ಈ ರೀತಿ ಹಾಲಿನ ಥರ ಬರ್ತದೆ ಅದರಲ್ಲಿ ಈ ರೀತಿ ಒಂದೆರಡು ಮೂರು ಸಲ ತೊಳೆದ್ರೆ ಒಳ್ಳೆಯದು ಫ್ರೆಂಡ್ಸ್ ಈಗ ನಾನು ಇದನ್ನು ಮೂರು ಸಲ ಚೆನ್ನಾಗಿ ತೊಳೆದುಕೊಂಡಿದ್ದೇನೆ ಈಗ ನಾವು ಸ್ಟವ್ ಆನ್ ಮಾಡಿ ಒಂದು ಕುಕ್ಕರನ್ನು ಇಟ್ಟು ಅದಕ್ಕೆ ಈ ಕಟ್ ಮಾಡಿದಂತಹ ತುಂಡುಗಳನ್ನು ಹಾಕಿ ನೀ ತುಂಡುಗಳು ಮುಳುಗುವಷ್ಟು ನೀರನ್ನು ಹಾಕಿ ನಂತರ ಒಂದು ಕಾಲು ಕಪ್ಪಿನಷ್ಟು ಉಪ್ಪು ಮತ್ತು ಒಂದು ಚಿಕ್ಕ ನೆಲ್ಲಿಕಾಯಿ ಗಾತ್ರದ ಹುಣಸೆಹಣ್ಣು ಅರ್ಧ ಸ್ಪೂನಷ್ಟು ಅರಿಶಿನ ಹುಡಿ ಇವಿಷ್ಟನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಮುಚ್ಚಳ ಮುಚ್ಚಿ ಒಂದು ನಾಲ್ಕು ವಿಸಿಲ್ ಕೂಗಿಸಿಕೊಳ್ಬೇಕು ಈಗ ಕುಕ್ಕರ್ ನಾಲ್ಕು ವಿಸಿಲ್ ಹೊಡೆದಿದೆ ಈಗ ಸ್ಟೀಮ್ ಎಲ್ಲ ಖಾಲಿ ಆಯಿತು ಮುಚ್ಚಳ ತೆಗೆದು ನೋಡುವ ಈ ಮುಂಡಿ ತುಂಡುಗಳು ಬೆಂದಿದೆ ಅಂತ ನೋಡಬೇಕು ತುಂಬ ಮೆತ್ತಗಾಗಿ ಬೇಯಿಸೋದು ಬೇಡ ಸಾಧಾರಣಕ್ಕೆ ಬೆಂದರೆ ಸಾಕು ನೋಡಿ ಈ ರೀತಿ ಪ್ರೆಸ್ ಮಾಡಿದಾಗ ಕಟ್ ಆಗಬೇಕು ಈಗ ಈ ತುಂಡುಗಳನ್ನು ನಾವು ನೀರಿಂದ ಸಪರೇಟ್ ಮಾಡಬೇಕು ಇವಾಗ ಇದಕ್ಕೆ ಒಂದು ನಾಲ್ಕು ಸ್ಪೂನ್ನಷ್ಟು ಮೆಣಸಿನ ಹುಡಿ ಸಾಸಿವೆಯನ್ನು ಮಿಕ್ಸಿಯಲ್ಲಿ ಪೌಡರ್ ಮಾಡಿ ಸಾಸಿವೆಯನ್ನು ಕೂಡ ನಾಲ್ಕು ಸ್ಪೂನ್ನಷ್ಟು ಹಾಕ್ತಾಯಿದ್ದೇನೆ ಒಂದು ಸ್ಪೂನ್ ಅರಿಶಿನ ಹುಡಿ ಒಂದು ಕಡಲೆ ಗಾತ್ರದ ಇಂಗು ಈ ಇಂಗನ್ನು ಮುಂಡಿ ಬೇಯಿಸಿದ ನೀರಿನನ್ನೇ ಹಾಕಿ ಕದಡಿ ಹಾಕ್ತಾ ಇದ್ದೇನೆ ಮುಂಡಿ ತುಂಬ ತುರಿಕೆ ಇದ್ದರೆ ಬೇಯಿಸಿದ ನೀರನ್ನು ತೆಕ್ಕೊಳ್ಬೇಡಿ ಬೇರೆ ಉಪ್ಪು ನೀರನ್ನು ಕುದಿಸಿ ಅದನ್ನು ಉಪಯೋಗಿಸಿ ಈ ಮುಂಡಿಯಷ್ಟು ತುರಿಕೆ ಇಲ್ಲ ಹಾಗಾಗಿ ನಾನು ಈ ಬೇಯಿಸಿದ ನೀರನ್ನೇ ತೆಕ್ಕೊಳ್ತಾ ಇದ್ದೇನೆ ತುಂಬ ತುರಿಕೆ ಇರುವ ಮುಂಡಿಯ ಗಡ್ಡೆ ಆದರೆ ಅದನ್ನು ಬೇಯಿಸಿದ ನೀರನ್ನು ಉಪಯೋಗಿಸಿದರೆ ಗಂಟಲು ಕರೆತ ಬರಬಹುದು ಎಲ್ಲವನ್ನು ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಸ್ವಲ್ಪವೇ ಬೇಯಿಸಿದ ನೀರು ಅಥವಾ ಉಪ್ಪು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಊಟಕ್ಕೆ ಒಂದು ಉಪ್ಪಿನಕಾಯಿ ಇದ್ರೇ ಚಂದ ಯಾವತ್ತೂ ಒಂದೇ ರೀತಿಯ ಉಪ್ಪಿನಕಾಯಿ ಊಟ ಮಾಡಿ ಬೋರ್ ಆಗೋದಕ್ಕೆ ಈ ರೀತಿ ಬೇರೆ ಬೇರೆ ಥರದ ಉಪ್ಪಿನಕಾಯಿಗಳನ್ನು ನಾವು ಮಾಡಿದರೆ ಮನೆ ಮಂದಿ ಎಲ್ಲ ಖುಷಿಯಿಂದ ಊಟ ಮಾಡ್ತಾರೆ ಫ್ರೆಂಡ್ಸ್ ಈಗ ನಮ್ಮ ಉಪ್ಪಿನಕಾಯಿ ರೆಡಿ ಆಯಿತು ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಿನಷ್ಟು ಬೇಯಿಸಿದ ನೀರನ್ನು ಈ ಉಪ್ಪಿನಕಾಯಿಗೆ ಉಪಯೋಗಿಸಿದ್ದೇನೆ ಎಷ್ಟು ಚೆನ್ನಾಗಿ ಉಪ್ಪಿನಕಾಯಿ ಬಂದಿದೆ ಅಂತ ನೋಡಿ ಈ ಉಪ್ಪಿನಕಾಯಿಯನ್ನು ನಾವು ಒಂದು ವಾರದವರೆಗೆ ಬಳಸಬಹುದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್